ಗಾಡಿ ಯಾಕೆ ನಿಲ್ಸಿದ್ರಿ ಪ್ರತಾಪ್? ಒಂದ್ ನಿಮಿಷ ಹೇಳ್ಕೋ. ಯಾವುದೋ ಆಕ್ಸಿಡೆಂಟ್ ಆಗಿರ್ಬೇಕು, ನೋಡ್ಕೊಂಬರ್ತೀನಿ ಇರು. ಸರ್, ಏನ್ ಚೆಕಿಂಗ್ ನಡೀತಾ ಇದೆ? ಅದ್ಯಾವುದೋ ಹುಡುಗ ಹುಡುಗಿ ಮದುವೆಗೂ ಮುಂಚೆನೇ ಓಡೋಟೋ ಬಿಟ್ಟಿದ್ದಾರಂತೆ. ಪೊಲೀಸರು ಪ್ರಕಾರ ಅವ್ರು ಇದೇ ರೋಡಲ್ಲಿ ಓಡ್ ಬಂದವ್ರಂತೆ ಸರ್, ಅದಕ್ಕೆ ಈ ಚೆಕಿಂಗ್. ಎಲ್ಲಿಂದ ಅಂತೆ ಓಡೋಗಿರೋದು? ಬನ್ನರ್ಘಟ್ಟ ದೇವಸ್ಥಾನದಿಂದ ಅಂತೆ. ತಂದೆ ತಾಯಿ ಪ್ರಾಣ ತಿನ್ನಕ್ಕೆ ಅಂತಾನೆ ಹೊಡ್ತಾರೆ ಅನ್ಸುತ್ತೆ ಇಂಥ ಮಕ್ಕಳು. ನಿಂತ್ಕೊಳ್ರಿ. ಇಲ್ಲಿ ಬನ್ನಿ. ಏನ್ ಮಾತಾಡ್ತಿದ್ರಿ ಅವ್ರ ಹತ್ರ? ಅದು ನಾಕ ಬಂದು ಯಾಕೆ ಹಾಕಿದ್ದಾರೆ ಅಂತ ಕೇಳ್ತಾ ಇದ್ದೆ ಸರ್. ಯಾವ್ರು ನಿಮ್ದು? ಬ್ಯಾಂಗ್ಳೂರು ಸರ್. ಎಲ್ಲಿಗೆ ಹೋಗ್ತಿರೋದು? ಅದು ಇಲ್ಲೇ ಮುಂದೆ ಮಲ್ಲಿಗೆಪುರದಲ್ಲಿ ನಮ್ಮ ದೊಡ್ಡಪ್ಪನ ಮನೆ ಇದೆ ಸರ್, ಅಲ್ಗೆ ಹೋಗ್ತಾ ಇದ್ದೆ. ಐ ಡಿ ಕಾರ್ಡ್ ಕೊಡಿ ನಿಮ್ದು. ಬೇಜಾರಾಗ್ತಿತ್ತು ಪ್ರತಾಪ್, ಅದಕ್ಕೆ ವಿನುತಾ ಅವ್ರು ನಮ್ಮನ್ನೇ ಹುಡುಕ್ತಾ ಇರೋದು. ಈಗ ನೀನ್ ಅಲ್ಲಿಗೆ ಬಂದಿದ್ರೆ ಸಿಕ್ಕಾಕೋತಿದ್ವಿ. ಮತ್ತೀಗ ಏನ್ ಮಾಡೋದು ಪ್ರತಾಪ್? ಹೇಗಾದ್ರೂ ಮಾಡಿ ಸತ್ಯ ಅವರು ಮಲ್ಲಿಗೆಪುರಕ್ಕೆ ತಲುಪಬೇಕು. ಇಲ್ಲೇ ಎಲ್ಲಾದ್ರೂ ದಾರಿ ಇದೆಯಾ ನೋಡೋಣ ಇರು. ಎಸ್.
ಬಾ ಸಾವಿತ್ರಿ ಒಳಗಡೆ. ನಾನು ಬರಲ್ಲ. ಯಾಕಮ್ಮ ಸಾವಿತ್ರಿ, ಏನಾಯ್ತು? ನನ್ನ ಮನೆ ಬಿಟ್ಟು ಕಳಿಸ್ಬಿಟ್ರಪ್ಪ. ಯಾರು ಸಾವಿತ್ರಿ, ಯಾರು ಕಳಿಸಿದ್ದು? ನೀನು ಸತ್ಯನ ಬಿಡಿಸ್ದೆ ಹೋದ್ರೆ ನಾನ ಮನೆಗೆ ಹೋಗೋ ಹಾಗಿಲ್ವಂತೆ. ಕೈ ಮುಗಿತೀನಮ್ಮ, ನನ್ನ ಕಂಡ ನನಗ್ ಬೇಕು. ಪ್ಲೀಸ್, ಸತ್ಯ ತಪ್ಪು ಮಾಡಿದ್ದಾರೆ ನಿಜ, ಹಾಗಂತ ಇಷ್ಟು ದೊಡ್ಡ ಶಿಕ್ಷೆನ? ಬೇಡ್ತಿದ್ದೀನಿ, ನನ್ನ ಗಂಡನ ನನಗೆ ಭಿಕ್ಷೆ ಕೊಡಿ. ಯಾಕೆ ಸಾವಿತ್ರಿ, ಎಲ್ರು ನಾನೇ ದೊಡ್ಡ ತಪ್ಪು ಮಾಡಿರೋಳ್ತರ ಮಾತಾಡ್ತಾ ಇದ್ದೀರಾ? ನನಗೂ ಮನ್ಸಿದೆ, ಮಗಳು ಅಳಿಯ ಅನ್ನೋ ಅಭಿಮಾನನೂ ಇದೆ. ಹಾಗಾದ್ರೆ ಪಾಪದ್ಮ, ಈಗಲೇ ಸ್ಟೇಷನ್ಗೆ ಹೋಗಿ ಸತ್ಯನ ಬಿಡಿಸ್ಕೊಂಡು ಬಂದ್ಬೇಡ. ಏನ್ರಿ ಏನ್ರಿ, ನೀವು ಬುದ್ಧಿ ಇಲ್ದಿರೋ ತರ ಮಾತಾಡ್ತಾ ಇದ್ದೀರಾ? ನಾವು ಸತ್ಯನ ಬಿಡಿಸ್ಕೊಂಡು ಬಂದ್ರೆ ನಮ್ಮ ವಿನಿತ ಎಲ್ಲಿದ್ದಾಳೆ ಅಂತ ಹೇಗ್ ಗೊತ್ತಾಗತ್ತೆ? ಮುಕ್ತೆ ಕಂಡ್ರಿ ನಮ್ಮ ಮಗಳು ವನಿತ, ಎಲ್ರು ಸೇರಿ ಅವಳ ತಲೆನೇ ಕೆಡ್ಸಿದ್ದಾರೆ. ವೈಶಾಲಿಗೆ ಮೊದ್ಲೇ ನಮ್ಮನ್ನು ಕಂಡ್ರ ಆಗಲ್ಲ, ನಮ್ಮ ಮೇಲೆ ದ್ವೇಷಕ್ಕೆ ನಮ್ಗೆ ಏನಾದ್ರೂ ಮಾಡಿಬಿಟ್ರೆ ನಮ್ಗಿನ್ನುತ್ತ ಯಾವ ತೊಂದ್ರೆನೂ ಆಗದೆ ಇರೋ ಹಾಗೆ ಮನೆಗೆ ವಾಪಸ್ ಬರಬೇಕು. ಅವಳು ಬರ್ತೆ ಹೋದ್ರೆ ನಾನು ಜೀವಂತವಾಗಿರೋದಿಲ್ಲ. ನಾನು ಬದುಕಿರೋ ತನಕ ನನ್ನ ಮೂರು ಮಕ್ಕಳಿಗೂ ಯಾವ ತೊಂದ್ರೆನೂ ಆಗಬಾರ್ದು. ಆಗ್ಲಿ ಪದ್ಮ, ಅದಕ್ಕೆ ಪೊಲೀಸ್ ನೋಡಿದ್ದಾರೆ, ವಿನೂತನ ಹುಡುಕೋದಕ್ಕೋಸ್ಕರ ಎಲ್ಲ ಕಡೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಖಂಡಿತ ಹುಡುಗ ಕರ್ಕೊಂಡ್ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸಾವಿತ್ರಿ ಬಹಳ ಹಾಳಾಗೋದು ಬೇಡ, ಹೋಗಿ ಸತ್ಯನ ಬಿಡಿಸ್ಕೊಂಡು ಬಂದ್ಬಿಡಪ್ಪ. ಹೌದಮ್ಮ, ಸತ್ಯ ಅವ್ರನ್ನ ಬಿಡಿಸ್ಬಿಡ. ನಾನು ಅಪ್ಪ ಸತ್ಯ ಹೋಗಿ ವಿನೂತ ಎಲ್ಲ ಇದ್ರು ಕರ್ಕೊಂಡ್ಬರ್ತೀವಿ. ಬಿಡಿಸ್ತೀನಿ. ಒಂದ್ ಮಾತು, ವಿನೀತ ಎಲ್ಲಿ ತಳೆ ಅಂತ ಸತ್ಯ ಹೇಳಬೇಕು. ಬೇಡ ಪದ್ಮ, ಹಠ ಮಾಡಬೇಡ. ಸಾವಿತ್ರಿ, ನಿನ್ ಗಂಡ ಬರೋ ತನಕ ನೀನ್ ನಮ್ಮನೇಲೆ ಇರು, ನೀನ್ ನಮ್ಗೇನು ಹೊರೆ ಆಗಲ್ಲ. ಸತ್ಯ ಬರೋ ತನಕ ನಾನು ಈ ಮನೆ ಒಳಗೆ ಕಾಲಿಡಲ್ಲ. ಬೇಡ ಪದ್ಮ, ಮಗಳ ಕಣ್ಣೀರು ಹಾಕಿದ್ರೆ ಒಳ್ಳೇದಲ್ಲ, ತವರಿಗೆ ಶ್ರೇಯಸ್ಸಲ್ಲ.
ಪ್ರಮಾಣ ಮಾಡು. ನಾನ್ ಸತ್ಯನ ಬಿಡಿಸಿದ್ರೆ ನನ್ನ ಮಗಳು ಯಾವ ತೊಂದರೆನೂ ಇಲ್ಲದೆ ಮನೆಗೆ ಬರ್ತಾಳೆ ಅಂತ. ಸರಿಮ್ಮ, ವಿನುತಾ ಯಾವುದೇ ತೊಂದರೆ ಇಲ್ಲದೆ ಮನೆಗೆ ಬರ್ತಾಳೆ. ಹಾಗೊಂದು ವೇಳೆ ಬರದೇ ಇದ್ರೆ ನಿಮ್ಮಮ್ಮ ಬದುಕಿರೋದಕ್ಕೆ ಯೋಗ್ಯಳಲ್ಲ ಅಂತ ಪ್ರಮಾಣ ಮಾಡು. ನಿನ್ ಕಂಡನ್ನ ವಿನುತಾ ಎಲ್ಲಿದ್ದಾಳೆ ಅಂತ ಹೇಳ ಕೇಳು, ನಾನು ಅವನ್ನ ಬಿಡಿಸ್ತೀನಿ. ಸಾವಿತ್ರಿ, ನಮಸ್ತೆ ಸರ್. ನಮಸ್ಕಾರ. ಮಂಗಳಾರತಿ ತೊಳಿ. ಸರ್, ಇಲ್ಲಿ ಸತ್ಯನಾರಾಯಣ ಅವರು ಅಂದ್ರೆ? ನಾನೇ. ನನ್ನ ಹೆಸರು ಪ್ರತಾಪ್ ಅಂತ. ಇವರು ವಿನುತಾ. ಸತ್ಯಪ್ಪ ಅವ್ರು ಎಲ್ಲ ವಿಷಯ ನನ್ಗೆ ಹೇಳಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ, ಧೈರ್ಯವಾಗಿದೆ, ಇಲ್ಲಿಗೆ ಯಾರೂ ಬರೋದಿಲ್ಲ. ಸಂಜೆ 5:45ಕ್ಕೆ ನಿಮ್ಮಿಬ್ರು ಮದುವೆ ಮುಹೂರ್ತ ಇಟ್ಟಿದ್ದೀನಿ. ಗೋದೋಳಿ ಲಗ್ನ ಪ್ರಶಸ್ತವಾಗಿದೆ. ಪಂಚೆ ಶಲ್ಯ ಹಾರ ಹೋಮಕುಂಡ ಸಿಕ್ಕಿದ್ರೆ ಮಾಂಗಲ್ಯ ಥರ, ಇಲ್ಲ ಅಂದ್ರೆ ಅರ್ಶನದ ಕೊಂಬು ದಾರ ತರ್ತೀನಿ. ಇವೆಲ್ಲ ತರೋದಕ್ಕೆ ಸ್ವಲ್ಪ ದುಡ್ಡು ಬೇಕು. ತಗೊಳ್ಳಿ. ಪ್ರಸಾದ ತಗೊಳ್ಳಿ. ಗಾಡಿನ ಸೈಡ್ಗೆ ಹಾಕಿ. ಇಲ್ಲೇ ಕಲ್ಯಾಣಿ ಇದೆ, ಕೈಕಾಲು ಮುಖ ತೊಳ್ಕೊಂಡು ಪ್ರಸಾದ ತಿಂತಾ ಇರಿ. ನಾನೆಲ್ಲ ಮದುವೆಗೆ ವ್ಯವಸ್ಥೆ ಮಾಡ್ತೀನಿ. ಸರಿ. ಸಾಹೇಬ್ರ ಹತ್ರ ಮಾತಾಡ್ಬೇಕಿತ್ತು. ಸರ್, ಒಂದು 5 ನಿಮಿಷ ಮಾತಾಡ್ಬೇಕಿತ್ತು. ಮಾತಾಡಿ. ನಮ್ಮ ಯಜಮಾನ್ರ ಹತ್ರ. ಅದೇನಂತ ಮದುವೆ ಮಾಡ್ಕೊಂಡ ಮಾವನ್ನ? ಸ್ವಂತ ಅತ್ತೆ ಮಗನ್ಗೆ ಮೋಸ ಮಾಡಿದಾನ ಅವನು. ಸರ್, ನಮ್ಮ ಕರಮ್ಮ ನನ್ನ ಮಕ್ಕಳು. ಸರಿ, ಹೋಗಿ ಮಾತಾಡೋಗಿ. ಬೇಕಿತ್ತ ನಿಮ್ಗೆ ವ್ಯವಸ್ಥೆ? ಹೊಟ್ಟೆ ಹಸಿತೈತೆ, ಏನಾದ್ರು ತಂದಿದೆ ತಿನ್ನಕ್ಕೆ? ಹೋಗಿ ಏನಾದ್ರು ತಗೊಂಬಾ. ನಿಮ್ಮನೆ ಬಿಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹೌದಾ? ಯಾರು ಬಂದವ್ರೇನಾ?
ನೀನ್ ನಿಜ ಹೇಳಿದ್ರೆ ಸಾಕು, ಬಿಟ್ಬಿಡ್ತಾರೆ. ಏನ್ ನಿಜ ಹೇಳ್ಬೇಕು? ವಿನುತಾ ಪ್ರತಾಪ್ ಎಲ್ಲಿದ್ದಾರೆ ಅಂತ ಹೇಳ್ಬಿಡ್ರಿ. ನಿನ್ನಂತ ಸುಂದರವಾದ ಹುಡುಗಿನ ಲವ್ ಮಾಡ್ತಾ ಇದ್ದೀನಲ್ವಾ, ಅದಕ್ಕೆ ನನ್ನೆರವೇನೆ ಮೀತಿದೆ. ನೀನು ಗಗನ ಚಂದಿರ ಭುವನ ಸುಂದರ ಸ್ವರ್ಗ ಸುಂದರಿ ಬಾಭಾವಲರೆ ನನ್ನೆದೆ ವೀಣೆ ನೀ.